ಕಾಸ್ಮಾಸ್ ಆತ್ಮದ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಶ್ರೀಯುತ ಪ್ರವೀಣ್ ಡಿರಾವ್ ಅವರು ಹಂಚಿಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಈ ಸುಮಧುರವಾದ ಸಂಜೆಗೆ ಈ ಕಾರ್ಯಕ್ರಮಕ್ಕೆ ಶ್ರೀಯುತ KSL ಸ್ವಾಮಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಶ್ರೀಯುತ KSL ಸ್ವಾಮಿಯವ್ರ ಬಗ್ಗೆ ಕೂಡ ಅಷ್ಟೇ, ನಾವೇನು ಹೆಚ್ಚು ಪ್ರಚಾರ ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಎಷ್ಟೆಷ್ಟೋ ವರ್ಷಗಳಿಂದ ನಾವು ಈ ಲೋಕದಲ್ಲಿ ಕಣ್ಣು ತೆರೆಯೋಕ್ಕೆ ಮುಂಚೆಯಿಂದ ಅವರು ತಮ್ಮ ಛಾಪನ್ನು ಮೂಡಿಸ್ಕೊಂಡಿರುವಂಥ ಕಲಾವಿದರು. ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಗಾಯಕರಾಗಿ ಎಲ್ಲ ವಿಧಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಿರುವಂಥ ಶ್ರೀಯುತ KSL ಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಆಗಲೇ ಶ್ರೀಯುತ ಪ್ರವೀಣ್ ಡಿರಾವ್ ಅವ್ರ ಬಗ್ಗೆ ಹೇಳಿದ ಹಾಗೆ ಸ್ವಲ್ಪ ಪರಿಚಯ ಇಲ್ಲದೇ ಇರುವಂಥ ಒಂದು ವಿಶೇಷವಾದ ವಿಷಯವನ್ನು ಶ್ರೀಯುತ KSL ಸ್ವಾಮಿಯವ್ರ ಬಗ್ಗೆ ಹಂಚ್ಕೋಬೇಕು. ಅವರೊಂದು ನೋಟ ಬೀರ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಬಹಳ ವಿಶೇಷವಾದಂಥ ಆಸಕ್ತಿ, ಒಲವು, ಜೊತೆಗೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಸಂಸ್ಕೃತ ಭಾಷೆಯಲ್ಲಿ ಶ್ರೀಯುತ KSL ಸ್ವಾಮಿಯವರು. ಸಿನಿಮಾ ಜಗತ್ತು ಅಂತಂದರೆ ಅದರದೇ ಬೇರೆ ರೀತಿಯಾದಂಥ ಸಂಸ್ಕೃತಿ ಅನ್ನೋದು ನಮ್ಮ ಮನಸ್ಸುಗಳಲ್ಲಿ ಇರುವಂಥ ಒಂದು ತಪ್ಪು ಕಲ್ಪನೆ. ಆ ಕಲ್ಪನೆಯನ್ನು ಹುಸಿ ಮಾಡೋ ಹಾಗೆ ಶ್ರೀಯುತ KSL ಸ್ವಾಮಿಯವರು ಅತ್ಯಂತ ಸಂಸ್ಕಾರ ಭರಿತವಾದಂಥ ಸಂಸ್ಕೃತ ಭಾಷೆಯನ್ನು ತಮ್ಮದಾಗಿಸಿಕೊಂಡು ಅದರ ಸೇವೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಚಲನಚಿತ್ರ ಅನ್ನೋದು ಅವ್ರ ತವ್ರ ಮನೆ, ತವ್ರ ಮನೆಗೆ ಸಂಸ್ಕೃತದಲ್ಲಿ ಯಾಕೆ ಸೇವೆ ಮಾಡಬಾರ್ದು ಅಂತ ಈಗ ಪ್ರಬೋಧ ಚಂದ್ರೋದಯ, ನನ್ನ ತಪ್ಪು ಹೇಳ್ತಿಲ್ಲದೆ ಇದ್ದಿದ್ರೆ, ಪ್ರಬೋಧ ಚಂದ್ರೋದಯ ಅನ್ನುವಂಥ ಚಲನಚಿತ್ರವನ್ನು ಸಂಸ್ಕೃತದಲ್ಲಿ ತಯಾರು ಮಾಡ್ತಾ ಇದ್ದಾರೆ ಶ್ರೀಯುತ KSL ಸ್ವಾಮಿಯವರು. ಸ್ವಾಮಿಯವರ ವಯಸ್ಸು 73 ಆದರೆ ಅವರು ರವಿ. ಚಂದ್ರೋದಯ ಆಗ್ತಿದ್ರೆ ಏನಂತೆ, ಯಾವಾಗಲೂ ಅವರು ಉದಯ ಸೂರ್ಯ. ರವಿ ಸೂರ್ಯ ಸದಾ ಬೆಳಗ್ತಾ ಇರುವಂಥ ಅವರ ಚಟುವಟಿಕೆಯನ್ನು ನೋಡಿದ್ರೆ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಅತ್ಯಂತ ಒಳ್ಳೆಯ ರೀತಿಯ ಸಂಘಟಕರು ಶ್ರೀಯುತ KSL ಸ್ವಾಮಿಯವರು. ಅವರ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ರೆ ಅವ್ರ ಮಾತು ಒಂದು ಚಟುವಟಿಕೆಯಿಂದ ಕೂಡಿರುತ್ತೆ. ಬಹಳ ಅದ್ಭುತವಾದಂಥ ಸ್ನೇಹ ಭರಿತವಾದಂಥ ಸ್ವಭಾವದ ಶ್ರೀಯುತ KL ಸ್ವಾಮಿಯವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. KSL ಸ್ವಾಮಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಕೊನೆಗೆ ನಮ್ಗೆ ಅನ್ನಿಸ್ತು ಅವರು ಕುಶಾಗ್ರಮತಿಯ ಸಂಗೀತ ಲೋಲ ಸ್ವಾಮಿ ಅಂತ. ಶ್ರೀಯುತ KSL ಸ್ವಾಮಿಯವರನ್ನು ಸನ್ಮಾನಿಸೋಷ್ಟು ದೊಡ್ಡವರು ನಾವು ಖಂಡಿತ ಅಲ್ಲ. ಆದರೆ ನಮ್ಮ ರೀತಿಯಲ್ಲಿ ಒಂದು ಸಣ್ಣ ಗೌರವಾರ್ಪಣೆಯನ್ನು ನಾವು ಮಾಡೋದಕ್ಕೆ ಬಯಸ್ತೀವಿ. ಶ್ರೀಯುತ KSL ಸ್ವಾಮಿಯವರನ್ನು ಗೌರವಿಸಬೇಕು ಅಂತ ನಮ್ಮ ಹಿರಿಯರಾದ, ಸ್ವತಃ ರಂಗ ಕಲಾವಿದರಾದ, ಕವಿಗಳಾದ ನಮ್ಮ ತಂದೆಯವರಾದ ಶ್ರೀಯುತ ರಂಗನಾಥರಾವ್ ಅವರನ್ನು ನಾವು ಪ್ರಾರ್ಥಿಸ್ತೀವಿ. ದಯವಿಟ್ಟು ಶ್ರೀಯುತ KSL ಸ್ವಾಮಿಯವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೋರಿಕೆ. ನಿಮಗೆ ಸಂತೋಷ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಭಗವಂತ ಕೊಟ್ಟಾಗ ಬಹಳ ಹೆಚ್ಚಾಗಿ ಕೊಡ್ತಾನೆ ಅನ್ನೋಂಥ ಮಾತಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಯುತ KSL ಸ್ವಾಮಿಯವರು ಆಗಮಿಸಿದ್ದಾರೆ. ಅವರು ನಮ್ಮೊಂದಿಗೆ ಹಿತವಚನವನ್ನು ಹಂಚ್ಕೋಬೇಕು ಅಂತ ನಮ್ರವಾಗಿ ಪ್ರಾರ್ಥಿಸ್ತೇವೆ. ನಮಾಮಿ ಶಂಕರಾಚಾರ್ಯಂ ಸರ್ವಲೋಕೈಕ ಪೂಜಿತಂ ಭಜೇ ಶ್ರೀ ಭಾರತೀತೀರ್ಥಂ ಶಾರದಾಪೀಠ ಸದ್ಗುರುಂ ಶಾರದಾಪೀಠ ಸದ್ಗುರುಂ. ಒಂದೆರಡು
ಮಾತುಗಳಾಡುವಾಗ ಪಾಪ ನಮ್ಮ ಹುಡುಗಿ ಒಂದೆರಡು ಸುಳ್ಳು ಹೇಳಬೇಕಂತ ಅಂತ ಕಾಣುತ್ತೆ. ಒಂದು, ನನಗೆ 75 73 ಅಲ್ಲ. ಎರಡನೇ ಸುಳ್ಳು, ಸಂಸ್ಕೃತವನ್ನು ಇಷ್ಟಪಟ್ಟಿರೋದು ನಿಜ, ಆದರೆ ಸಂಸ್ಕೃತವನ್ನು ನಾನು ಏನು ಕುಡಿದು ಅದನ್ನು ಅರಗಿಸ್ಕೊಂಬಿಟ್ಟಿಲ್ಲ, ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಚಿತ್ರ ಮಾಡೋದು ನಮ್ಮ ಮನಸ್ಸಲ್ಲಿದೆ, ಮಾಡ್ತಾಯಿದ್ದೀನಿ. ಇವತ್ತು ನನ್ನ ತಡವಾಗಿ ಬರೋದಕ್ಕೆ ಬಹಳ ದೊಡ್ಡ ಕಾರಣ ಏನು ಅಂತಂದರೆ, ನನ್ನ ಮನೆಯಿಂದ ಬೆಂಗಳೂರಿಗೆ ಎರಡನೇ ಸತಿ ಬಂದೆ ಇವತ್ತು. ಒಂದು ಸತಿ ಬಂದರೆ ಪರವಾಗಿಲ್ಲ, ಒಂದು ಸತಿ ಬಂದು ವಾಪಸ್ ಹೋದರೆ ಕೇವಲ 48 ಕಿಲೋಮೀಟ್ರ್ ಆಗುತ್ತೆ. ಅದರ ಮಧ್ಯದಲ್ಲಿ ಒಂದು 26 ಸಿಗ್ನಲು, 46 ಮೇನ್ ರೋಡು, ಗಲ್ಲಿಗಳು ಎಲ್ಲ ಸೇರಿಸ್ಕೊಂಬಿಟ್ರೆ ನಾವು ಜೀವನನ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ರಸ್ತೆಯಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ ಕೆಲಸ ಮಾಡೋ ಸಮಯಕ್ಕಿಂತ, ಹಾಗನ್ನಿಸ್ತು. ಎರಡನೇ ಕಾರಣ ಏನಂದರೆ, ನನ್ನ ಶ್ರೀಮತಿ ಸುಮಾರು 1 ವರ್ಷಗಳಿಂದ ಕಾಯಿಲೆಯಲ್ಲಿ ಕಷ್ಟಪಟ್ಟಿದ್ಲು. ಅವಳಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟಿದ್ದಾನೀಗ. ಅವಳಿಗೆ ರಾಘವೇಂದ್ರ ಸ್ವಾಮಿ ಮೇಲೆ ಬಹಳ ಇಷ್ಟ, ಅದಕ್ಕೋಸ್ಕರ ಇವತ್ತು ಅವಳು ಹುಟ್ಟಿದ ದಿವಸ. ಅದಕ್ಕಾಗಿ ನಾವು ಜಯನಗರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ, ಕನಕಾಭಿಷೇಕ, ಪಾದಪೂಜೆ ಎಲ್ಲ ಇಟ್ಕೊಂಡಿದ್ವು. ಅದನ್ನು ಮುಗಿಸ್ಕೊಂಡು ಅವಳಿಗೆ ಮತ್ತೆ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು, ನಾನು ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ಬಟ್ಟೆನೂ ಬದಲಾಯಿಸ್ಕೊಂಡು ಸ್ವಲ್ಪ ಸಮಯ ಹೆಚ್ಚಾಯಿತು. ಅದು ನಾನು ನನ್ನ ಜೀವಮಾನದಲ್ಲಿ ನಾನು ಮಾಡದೇ ಇರತಕ್ಕಂಥ ಒಂದು ತಪ್ಪಿದು. ಅಂದರೆ ನನ್ನ ವಿಳಂಬದಿಂದ ಏನು ಅನ್ಯಾಯ ಆಗಿದೆ ಅನ್ನೋದು ನಂಗೆ ಬಂದು ಇಲ್ಲಿ ಕೂತ್ಕೊಂಡ ಮೇಲೆ ಗೊತ್ತಾಯಿತು. ಅನ್ಯಾಯ ನನಗಾದರೆ ಪರವಾಗಿಲ್ಲ, ಇಡೀ ಒಂದು ಸಭೆಗೆ ನಾನು ಅಂಥ ಮಧುರವಾದಂಥ ಪ್ರವೀಣ್ ಡಿ ರಾವ್ ಮತ್ತು ಆ ಹುಡುಗಿ ಅನ್ಕ ಅವಳನ್ನ ಏನು ಕರಿಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದು ವಾರಿಜಾಶ್ರೀಯಂತೆ, ನನಗನ್ಸತ್ತೆ ವಾರಿಜ ಅಂದರೆ ನೀರಲ್ಲಿ ಹುಟ್ಟೋ ಕಮಲದ ಹೂವು ಅಂತ, ಅದರ ಹಾಗಿದೆ ಕಣ್ಣಿದೆ ಅಂತೆಲ್ಲ ಹೇಳ್ತಾರೆ. ಇದು ಸಮುದ್ರವೇ, ಇದು ವಾರಿಧಿ. ಇದು ಏನು ಆಕೆಯ ಸಂಗೀತದಲ್ಲಿ ಬರೋ ತರಂಗಗಳೇನು, ಏರಿಳಿತಗಳೇನು, ಉಶ್ವಾಸ ನಿಶ್ವಾಸವನ್ನೇ ಸಂಗೀತ ಮಾಡ್ಕೊಂಬಿಟ್ಟಿದ್ದಾಳೆ ಆಯಮ್ಮ. 22ನೇ ವಯಸ್ಸಿಗೆ ಹೀಗಿದ್ದರೆ ನನ್ನ ವಯಸ್ಸಾದಾಗ ನೀನು ನೋಡೋದಕ್ಕೆ ಇನ್ನು ಎಷ್ಟು ಚೆನ್ನಾಗಿ ಹಾಡ್ತಾ ಇರ್ತೀಯೋ, ಇಡೀ ಜಗತ್ತನ್ನೇ ಮೆರೆಸಿಬಿಟ್ಟಿರ್ತೀಯ ಅಂತ ಕಾಣುತ್ತೆ. ಅದು ನನಗೆ ಬಹಳ 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 ಮನಸ್ಸಿಗೆ ಸಂತೋಷವಾದದ್ದು. ಯಾಕೆ ಅಂತಂದರೆ, ಹೇಳಿಕೊಟ್ಟ ಸ್ವರ ಹೇಳೋಕ್ಕೆ ಬಹಳ ಜನ ಕಷ್ಟಪಡ್ತಾರೆ, ಆಕೆಗೆ ಸ್ವರ ಎಲ್ಲಿ ಬೇಕಾದ್ರೂ ಹೋಗಿ ಬರುತ್ತೆ. ಅದು ನಾನು ಒಂದು ಪರ್ವೀನ್ ಸುಲ್ತಾನ ಅವರನ್ನು ನಮ್ಮ ದೇಶದಲ್ಲಿ ನಾನು ಕೇಳಿದ್ದೀನಿ, ಅವ್ರು ನನ್ನ ಚಿತ್ರದಲ್ಲಿ ಕೂಡ ಹಾಡಿದ್ದಾರೆ. ಆಕೆ ಈ ಇನ್ಸ್ಟ್ರೂಮೆಂಟ್ಗಳು ಮುಟ್ಟಕ್ಕಾಗದಿರೋ ಜಾಗಕ್ಕೆಲ್ಲ ಹೊರಟೋಗ್ತಾರೆ ಅವ್ರ ಗಂಟಲಿನಿಂದ, ಶಾರೀರದಿಂದ. ಆ ಥರ ಒಂದು ಪ್ರತಿಭೆಯನ್ನು ಇವತ್ತು ನಾನು ಮೊಟ್ಟ ಮೊದಲನೇ ಬಾರಿ ಕೇಳಿದ್ದು. ಅದೆಲ್ಲ 1 ಗಂಟೆ ತಡ ಆಗೋದಕ್ಕೆ ನಾನು ಕಾರಣ. ದಯವಿಟ್ಟು ಅವರು ಕ್ಷಮಿಸಬೇಕು, ನೀವೆಲ್ಲ ಕ್ಷಮಿಸಬೇಕು ನನ್ನ. ಇನ್ನು ನಮ್ಮ ಪ್ರವೀಣ್ ಡಿ ರಾವ್ ಬಹಳ ಯೋಚನೆ ಮಾಡಿ ಅವರ ಮನೆಯಲ್ಲಿ ಹೆಸರಿಟ್ಟಿದ್ದಾರೆ, ಪ್ರವೀಣ್ ಅಂತ. ಇನ್ನೇನಾದ್ರು ಇಟ್ಟಿದ್ರೆ ಇನ್ನೇನು ಮಾಡಿಬಿಡ್ತಾ ಇದ್ರೋ ಗೊತ್ತಿಲ್ಲ. ಪ್ರವೀಣ್ ಅಂತ ಇಟ್ಟಿರೋದ್ರಿಂದ ಬುದ್ಧಿಶಕ್ತಿಯನ್ನು ಬಳಸುವಿಕೆ, ಅದರ ಚಾತುರ್ಯತೆ ಮತ್ತು ಕುಶಲತೆ ಇದರಲ್ಲಿಗೆ ಉಳಿಸ್ಕೊಂಡಿದ್ದಾರೆ. ಇನ್ನೇನಾದ್ರು ಶಂಕರ ಭಯಂಕರ ಅಂತ ಹೆಸರಿಟ್ಬಿಟ್ಟಿದ್ರೆ ಅದೇನು ಕಷ್ಟ ಆಗ್ತಿತ್ತೋ ಗೊತ್ತಿಲ್ಲ. ನಾನು ಪ್ರತಿ ಸರ್ತಿ ಅವರನ್ನು ನೋಡಿದಾಗ ಅವರು ಆ ಚಿಕ್ಕ ಮಗು ಹಾಗೆ ನಗೋದು, ಅವ್ರು ಹೇಳೋದು, ಅವರ ಒಂದು ನಾನು ಮಲಯಮಾರುತ ಅಂತ ಒಂದು ಚಿತ್ರ ಮಾಡಿದಾಗ ನನ್ನ ಉದ್ದೇಶ ಏನಿತ್ತು ಅಂತಂದರೆ, ಸಂಗೀತ ಬಲ್ಲವನಿಗೆ ಅಥವಾ ಸಂಗೀತ ಗೊತ್ತಿರುವಂತಹ ಜಾಗದಲ್ಲಿ ವಿನಯ ವಿನೀತರಾಗಿರ್ತಾರೆ, ಅಲ್ಲಿ ವಿಹಿತವಾಗಿರ್ತಾರೆ, ಅಲ್ಲಿ ಯಾವ ರೀತಿ ಆದಂಥ ಗೊಂದಲಕ್ಕೆ ಅವಕಾಶ ಇರಲ್ಲ ಸಂಗೀತ ಗೊತ್ತಿದ್ದರೆ ಅನ್ನೋದನ್ನು ಒಂದು ದೃಶ್ಯದಲ್ಲಿ ಕೂಡ ಸರಿತ ಮತ್ತು ಮಾಧವಿ ಒಬ್ಬ ನಾಯಕನಿಗಾಗಿ ಭೇಟಿ ಆದರೂ ಕೂಡ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಬೀದಿಲಾಗೋ ಜಗಳ ಯಾವುದೂ ಇಲ್ಲದೇನೆ ಅವರಿಬ್ಬರು ಬಹಳ ಚೆನ್ನಾಗಿ ಮಾತಾಡ್ಕೊಂಡು ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಹಾಗೆ ಸಿನಿಮಾ ತೆಗೆದಿದ್ದೆ ನಾನು ಅದನ್ನು. ಇವಾಗ ಕಟ್ಕೊಂಡು ಕೆಲವು ದಿವಸಕ್ಕೆ ಬೇಜಾರಾಗ್ಬಿಡುತ್ತೆ ಹೆಂಡತಿ, ಆಮೇಲೆ ಇನ್ಯಾರದೋ ಜೊತೇಲಿ ಇದೇನೋ ಆಗುತ್ತೆ, ಅವರಿಬ್ಬರು ಕೋರ್ಟ್ ಕೊಟ್ಟೋಗ್ಬಿಡ್ತಾರೆ. ಈ ಗಂಡನ ಪರಿಸ್ಥಿತಿ ಬೇಡ, ಯಾಕೆ ಇದೆಲ್ಲ ಮಾಡ್ತಾರೆ ತಪ್ಪು, ನಂಗೆ ಅರ್ಥ ಆಗ್ತಾ ಇಲ್ಲ. ಆ ವಿಷಯ ಬಿಟ್ಬಿಡೋಣ. ಪ್ರವೀಣ್ ಡಿ ರಾವ್ ಹೇಳಿದಂಥ ಅವರ ಒಂದು ಅವ್ರು ಹೇಳಿದ್ದು ಸೂಪರ್ಫಿಷಿಯಲ್ ಅಂತ ಹೇಳಿದರು,
ಅದು ಅವರ ಒಂದು ಹ್ಯುಮಿಲಿಟಿಗೆ ಒಂದು ದೊಡ್ಡ ಉದಾಹರಣೆ ಅದು. ಅದು ಅದು ಸೂಕ್ಷ್ಮ, ಅದು ಸೂಪರ್ಫಿಷಿಯಲ್ ಆಗಿರಲಿಲ್ಲ, ನೀವೆಷ್ಟು ಒಳಕ್ಕೆ ಹೋಗಿದ್ದೀರಿ ಅಂತ ನಮಗೆ ಅರ್ಥ ಆಯಿತು. ಯಾಕೆ ಅಂತಂದರೆ ಈ ತೊಂದರೆಯನ್ನು ನಾವು ನೋಡಿ, ನಮ್ಮ ಬಹಳ ಆತ್ಮೀಯನಾದಂಥ ನಮ್ಮ ಚಿರಂಜೀವಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂನಂಥ ಒಬ್ಬ ಹಾಡುಗಾರ, ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಮೊಹಮ್ಮದ್ ರಫಿ ಆದಮೇಲೆ ಬಹುಶಃ ಆ ರೀತಿ ಎಲ್ಲ ರೀತಿಯ ಸಂಗೀತವನ್ನು ಅರಗಿಸ್ಕೊಂಡು ಜನಗಳ ಮುಂದೆ ಮನೋರಂಜನೆ ಕೊಡುವಂಥ ಶಕ್ತಿ ಆತನಿಗೊಬ್ಬನಿಗೆ ಇರೋದು. ಹಾಗಿದ್ದರೂ ಕೂಡ ಅವರು ತುಂಬ ರೀತಿಯಲ್ಲಿ ಜನಗಳನ್ನು ಎನ್ಕರೇಜ್ ಮಾಡೋದನ್ನು ನಾವು ಎದೆ ತುಂಬ ಹಾಡುವೆನೋ ಅಂಥದ್ದು ಇಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ಅವನು ಬೇಜಾರೇ ಮಾಡ್ಕೊಳ್ಳಲ್ಲ. ಬೇರೆ ಕೆಲವು ರಿಯಾಲಿಟಿ ಶೋನಲ್ಲಿ ಬೈಯೋದೆಲ್ಲ ಉಂಟು, ಆ ಹುಡುಗರಿ ಹೇ ಈ ಹಾಡಕ್ಕೆ ಬಂದಿದ್ದೆ ಇಲ್ಲಿ, ಹಿಂಗೆ ಬೇರೆ ಏನು ಕೆಲಸ ಇಲ್ಲ, ನಮ್ಮನ್ನು ಏನ್ಕೊಂಡಿದ್ಯಾ ಈಗೆಲ್ಲ ಹೇಳೋದು ನಾನು ನೋಡಿದ್ದೀನಿ ಆ ರಿಯಾಲಿಟಿ ಶೋಲಿ. ಬಟ್ ಅವನು ಒಂದು ದಿವಸ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಎಲ್ಲ ಸರಿಯಾಗಿದೆ. ಸ್ವಲ್ಪ ಶ್ರುತಿಯನ್ನು ಒಂಚೂರು ಸರಿ ಮಾಡ್ಕೊಂಬಿಟ್ರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಅಂದರೆ ಒಂದು ಮನಸ್ಸಿಗೆ ನೋವು ಮಾಡದೇ ಆ ಪಾಠವನ್ನು ಅಥವಾ ಒಂದು ಬೋಧನೆ ಮಾಡ್ತಕ್ಕಂಥ ಒಂದು ಅಂಥ ವ್ಯಕ್ತಿ. ಈ ವಿಷಯದಲ್ಲಿ ನಾವು ಅನೇಕ ಸಾರಿ ಯೋಚನೆ ಮಾಡಿದ್ವು, ಈ ರಿಯಾಲಿಟಿ ಶೋಗಳು ಏನು ಮಾಡ್ತಾ ಇದೆ ಅಂತಂದರೆ, ಒಬ್ಬ 12-15 ವರ್ಷದ ಹುಡುಗ ಅಥವಾ ಹುಡುಗಿ ಅದಕ್ಕಾಗಿ ತಯಾರು ಮಾಡಿಕೊಂಡಂಥ ಒಂದು 4-5 ಹಾಡುಗಳನ್ನು ಅಲ್ಲಿ ಹಾಡಿಬಿಟ್ಟು ಎಮ್ ಎಸ್ ಸುಬ್ಬಲಕ್ಷ್ಮಿ ನನ್ನ ಮುಂದೆ ಎಲ್ಲಿ ಎನ್ನೋ ಹಾಗೆ ಅವರದ್ದು ಕಚೇರಿಗಳು, ಅವರದ್ದು ಶೋಗಳು, ಅವ್ರು ಹಾಕ್ಕೊಂಬರೋ ಡ್ರೆಸ್ಸು, ಅವ್ರು ನಿಂತ್ಕೊಳ್ಳೋ ರೀತಿ, ಅವ್ರು ಮಾತಾಡೋದು ನೋಡಿದ್ರೆ ಈ ಹುಡುಗ ಅದೇ ಎದಿತ್ತು ಮೇಡಮ್. ಹೌದು ಸರ್. ಅಂದರೆ ನಾವು ಯಾರು ಜಿ ಬಿ ಅಯ್ಯರ್ ಶಿಷ್ಯ ಇವನು ರವೀಂದ್ರ ಹೀಗಿದ್ವು ಇವರಾಗಲ್ಲ. ಹಾಂ ಹೌದು ಸರ್, ಹಾಂ ನಾನು ಅಲ್ಲಿ ಹಾಡಿದ್ದೀನಿ ಇದರಲ್ಲಿ. 5ನೇ ಹಾಡು ಬರೋಲ್ಲ ಖಂಡಿತ ಅವರಿಗೆ. ಏನು ಆಡಿಷನ್ ಕಲ್ತಿರ್ತಾರೆ ಆ 4 ಹಾಡು ಬಿಟ್ಟರೆ ಇನ್ಯಾವುದೂ ಗೊತ್ತಿಲ್ಲ. ಆದ್ದರಿಂದ ನೀವು ಯಾರನ್ನಾರು ರಾಗದಕ್ಕೆ ವಿಷಯ ಕೇಳ್ತಾರೆ ಕಷ್ಟ ಆಗುತ್ತೆ ಅಂತ ಹೇಳೋದು ಸತ್ಯವಾದ ಮಾತದು. ಬಹಳ ಜನ ಸಿನಿಮಾದಲ್ಲಿ ಈಗಲೂ ಹಾಡ್ತಿರೋ ಅನೇಕರಿಗೆ ನನ್ನಂಥವರಿಗೆ ರಾಗ ಗೊತ್ತಿರೋದಿಲ್ಲ, ಮಟ್ಟ ಕೇಳ್ಕೊಂಡು ಹಾಡ್ಬಿಡ್ತೀವಿ ಅಷ್ಟೇ ನಾವೆಲ್ಲ ಪಾಠ ಕಲ್ತಿಲ್ಲದೆ ಇರತಕ್ಕಂಥವ್ರು. ಆದರೆ ಒಂದು ನೀವು ಏನು ಒಂದು ಸತ್ಯಾನ್ವೇಷಣೆ ಮಾಡಿ ಹೊರಟಿದ್ದೀರಾ, ಅದರಲ್ಲಿ ನನಗೆ ಒಂದು ಬಹಳ ಪ್ರಬಲವಾದ ಅದು ನಿಮ್ಮ ದೊಡ್ಡ ಕನಸು ಚಿಕ್ಕ ಹೆಜ್ಜೆ ಅಂದರೆ ಎಲ್ಲವೂ ಶುರುವಾಗೋದು ಹಾಗೇ. ಪುರಂದರದಾಸರು ಒಂದು ಜೋಳಿಗೆ ಹಿಡ್ಕೊಂಡು ಒಪ್ಪತ್ತಿನ ಊಟಕ್ಕಾಗಿ ಪರಿಕ್ರಮಣ ಮಾಡ್ತಾ ಆ ಮಧುಕರ ಸೇವೆ ಮಾಡ್ತಾನೆ ಕರ್ನಾಟಕ ಸಂಗೀತವನ್ನು, ಕನ್ನಡದ ಸಾಹಿತ್ಯವನ್ನು ಇಷ್ಟು 104-105 ಶತಕಗಳಾದರೂ ಮರೆಯೋಕ್ಕಾಗದೆ ಇರೋ ಥರ ಮಾಡಿದರು. ಎಲ್ಲ ದೊಡ್ಡ ವ್ಯಕ್ತಿಗಳನ್ನು ನೀವು ಯಾರನ್ನೇ ಬೇಕಾದ್ರೂ ಯೋಚನೆ ಮಾಡಿ, ಮಹಾತ್ಮ ಗಾಂಧಿಯವರು ದಂಡಿ ಸತ್ಯಾಗ್ರಹವನ್ನು ಘೋಷಣೆ ಮಾಡಿಬಿಟ್ರು, ಆದರೆ ನಾಳೆ ಬೆಳಗ್ಗೆ ನಾಡಿದ್ದು ಹೊರಡಬೇಕು ಭಾನುವಾರ ಶುಕ್ರವಾರ ಆದರೂ ಯಾರು ಅವರು ಬಂದು ಮಹಾತ್ಮ ಗಾಂಧೀಜಿ ಅಪ್ ಕಹಾ ಸೇ ಚಾಲ್ ಕರ್ತೇ ಹಮ್ ಕಹಾ ಅನಾಹಿ ಕ್ಯಾ ಕರ್ನ ಯಾರು ಒಬ್ಬರು ಕೇಳಲೇ ಇಲ್ಲ. ಬಹಳ ಭಯ ಆಯ್ತು ಅವರಿಗೆ. ಸೀದಾ ರವೀಂದ್ರನಾಥ್ ಟ್ಯಾಗೂರ್ ಹತ್ರ ಹೋಗಿ ಕೇಳಿದ್ರಂತೆ, ಠಾಕೂರ್ಜಿ ನಾನು ಈ ದಂಡಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಪ್ರಮಾಣ ಮಾಡಿಬಿಟ್ಟಿದ್ದೀನಿ, ಯಾರೂ ನನ್ನ ಜೊತೇಲಿ ಬರ್ತಾ ಇಲ್ಲ, ನಾಡಿದ್ದೇನು ಮಾಡೋದು ಅನ್ನೋದು ಒಂದು ನನಗೆ ಆತಂಕವಾಗಿದೆ ಅಂದ್ರಂತೆ. ವೈ ಡ್ ಯು ವರಿ? ಹೂ ಗ್ಯಾವ್ ಯು ದಿಟ್ ಐಡಿಯಾ? ಯು. ಗಾಂಧಿಯವರ ಮನಸ್ಸಲ್ಲಿ ಬಂದಿದ್ದದು, ನಿನ್ನ ಮನಸ್ಸಲ್ಲಿ ಬಂದಿದ್ದು, ನೀನು ಮಾಡು, ಮಿಕ್ಕೋರು ಬರ್ತಾರೆ ಇಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಅಂದರು. ಧೈರ್ಯವಾಗಿ ನೀನು ಹೋಗು, ನಿನ್ನ ಸಂಕಲ್ಪ ಚೆನ್ನಾಗಿದೆ, ನೀವು ಮಾಡಕ್ಕೆ ಹೊರಟಿರೋ ಕೆಲಸ ಚೆನ್ನಾಗಿದೆ, ನೀವು ಹೋಗು ಅಂದರು. ಅವರು ಹೊರಟದಾಗದಿಂದ ದಂಡಿ ಸೇರೋ ಅಷ್ಟೊತ್ತಿಗೆ ಸಮುದ್ರದ ಅಗಲಕ್ಕೆ ಜನ ಸೇರಿಬಿಟ್ಟಿದ್ರು, ಅವರ ಹಿಂದೆ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ, ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಸೇರಿದ್ರು ಅಲ್ಲಿಗೆ. ಹಾಗೆ ಯಾವ ಸಂಕಲ್ಪ ಚೆನ್ನಾಗಿರುತ್ತೋ, ಯಾವ ಸಂಕಲ್ಪವನ್ನು ಶುಶ್ರೂಷೆ ಮಾಡ್ತೀವೋ, ನರ್ಚರಿಂಗ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನಾವು ಹೇಳೋದಾದರೆ ಬೆಳೆಸೋದು. ಮಗುವನ್ನು ಹೇಗೆ ತಾಯಿ ಬೆಳೆಸ್ತಾಳೋ ಹಾಗೆ ಈ ಉದ್ಯಮವನ್ನು, ಈ ಕಲೆಯನ್ನು ಈ ರೀತಿಯಾದ ಒಂದು ಜರಡಿ ಇಟ್ಟುಕೊಂಡು ಹುಡುಕಿ ಹುಡುಕಿ ಹೊರಕ್ಕೆ ಒಳ್ಳೆಯ ಪ್ರತಿಭೆಯನ್ನು ತರಬೇಕಾದ ಜವಾಬ್ದಾರಿ ನಮ್ಮ ಜನಕ್ಕಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ನೀವು. ನೀವು ಹೇಳಿದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವರು ಅವರವರದೇ ಸಂಗೀತದ ಪ್ರವೃತ್ತಿಯಲ್ಲಿ ದೊಡ್ಡವರಾಗಿದ್ದರೂ ಕೂಡ ಅವರಿಗೆ ಆ ಕಾಳಜಿ ಇದೆ, ನಮ್ಮ ಸಂತಾನ ಮುಂದುವರಿಬೇಕು,
ನಮ್ಮ ಪರಂಪರೆ ಮುಂದುವರಿಬೇಕು ಅನ್ನೋದು. ನಮ್ಮಲ್ಲಿ ನೋಡಿ, ಕ್ರಿಕೆಟ್ ಮ್ಯಾಚು ಆಗುವಾಗಲೂ ನೋಡಿ, ಎಲ್ಲೋ ಗವಾಸ್ಕರ್ನ ಕರ್ಕೊಂಬರ್ತಾರೆ, ರಮೀಜ್ ರಾಜನ್ನ ಕರ್ಕೊಂಬರ್ತಾರೆ, ಅವ್ರು ಈ ಹಳಬರನ್ನ ಕರ್ಕೊಂಬಂದಲ್ಲಿ ಆ ಹೊಸಬರಿಗೆ ಅವ್ರ ಬಗ್ಗೆ ಕಾಮೆಂಟು ಇನ್ನೂ ಏನೋ ಒಂದು ಮಾಡುವಾಗ ಅದನ್ನು ನೆನೆಸ್ಕೋತಾರೆ. ಹಾಗೆ ಅವರು ಆ ಮಾತನ್ನು ಹೇಳಿದ್ದಾರೆ ಅದರೊಳಗೆ. ಇದಕ್ಕೆ ಕಾರಣಕರ್ತರಾದವರೇನು, ಯಾವ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಒಂದೇ ಮೈಕು ಈ ಥರ, ಹಾಡುವವರು ವಾದ್ಯದವರು ಎಲ್ಲರೂ ಹೀಗಿರೋದು. ಹಾಡುವವನು ಪಲ್ಲವಿ ಮುಗಿಸಿಬಿಟ್ಟು ಹೀಗೆ ಹೋದ ತಕ್ಷಣ ಫ್ಲೂಟ್ನವ್ರ ಹತ್ರ ಬಂದು ಬಾರಿಸ್ಬೇಕು, ಅವ್ರು ಹೋದ ತಕ್ಷಣ ವೈಲಿನ್ನವನು ಬಂದು ಬಾರಿಸ್ಬೇಕು. ಅಂದರೆ ಇದ್ದದ್ದೇ ನಾಲ್ಕು ಟ್ರ್ಯಾಕ್, ಅಂದರೆ ಇದ್ದಿದ್ದ ಜಾಗ. ಒಂದೇ ಮೈಕಲ್ಲಿ ಕನ್ನಡ ಚಲನಚಿತ್ರ ಹಾಡುಗಳೆಲ್ಲ ಹಿಂದೆ ರೆಕಾರ್ಡ್ ಆಗಿವೆ. ಇವತ್ತೂ ಜೀವಂತವಾಗಿದೆ ಆ ಹಾಡುಗಳು. ಇವತ್ತು ಇವರು ನೂರಾರು ವಾದ್ಯಗಳನ್ನು ಇಟ್ಟುಕೊಂಡು ಅನೇಕ ಶಬ್ದಗಳನ್ನು ಸೃಷ್ಟಿ ಮಾಡಿ ಹಾಡು ಎಲ್ಲಿದೆಯೋ ಅದ್ರ ಮಧ್ಯದಲ್ಲಿ ಕಾಣದೇ ಇರೋ ಹಾಗಾಗ್ಬಿಟ್ಟಿದೆ. ಅದಕ್ಕೆ ಒಂದು ಕಾಲದಲ್ಲಿ ಹಿಂದಿಲಿ ಒಬ್ಬ ರೈಟರು ಕವಿ ಬರೆದ, ತೀನಿಕೆ ನತ್ತರ್ ಪೀಠ ಪೀಠಕರ್ ಗಲಾ ಪಾಡಕರ್ ಚಿಲ್ಲಾನ ಯಾರ್ ಮುಜೆ ಮತ್ ಬುರಾ ಮಾನ್ ಏ ಗಾನ ಹೈ ನ ಬಜಾನ ಹೈ ಅಂತ. ಅರಿಚುಕೊಳ್ಳೋದು ಸಂಗೀತವಲ್ಲ. ಇವತ್ತು ಸಂತ ಶಿಶುನಾಳ ಹಾಡನ್ನು ನಾನು ಇಷ್ಟೊಂದು ಫ್ಯೂಷನ್ನು ವೆಸ್ಟರ್ನ್ ಟಚ್ಚು ಅದು ಇದ್ದು ಒಂದು ಪ್ರಪಂಚದ ಎಲ್ಲ ಸಂಗೀತವೂ ಅದರ ಜೊತೆಯಲ್ಲಿ ಇತ್ತು. ಆದರೆ ಯಾವುದು ಶಿಶುನಾಳ ಶರೀಫರ ಒಂದು ಕವಿತೆಯನ್ನು ಆ ಹಾಡುವ ರೀತಿಯನ್ನು ಅದರ ಮಜಲನ್ನು ಕೆಡಿಸದೇನೆ ಅದು ತನ್ನ ಸ್ಥಾನವನ್ನು ಇಟ್ಟುಕೊಳ್ಳೋ ಹಾಗೇನೆ ಮಿಕ್ಕೋವೆಲ್ಲ ಜೊತೆಯಲ್ಲಿ ಸೇರಿದ್ದು. ಎಂಥ ಅದ್ಭುತವಾದಂಥ ಒಂದು ಸೃಷ್ಟಿ ಅದು. ಇದನ್ನು ನಾವು ಮರೀಬಾರ್ದು. ಅರಿಸಿಕೊಳ್ಳೋದು ಕಿರಿಚಿಕೊಳ್ಳೋದಿಲ್ಲ. ಏನು ಕನ್ನಡದಲ್ಲಿ ಪದ ಇದೆ, ದೂರ ದೂರ ಅಂದ್ರೆ ಹಾಗೆ ಹೇಳಬೇಕಾ? ದೂರ ಅಂದ ಹತ್ತಿರ ಹಾಗೆ ಹೇಳಬೇಕಾ? ಇಲ್ಲ. ಸಂಗೀತಕ್ಕೊಂದು ಗಾಂಭೀರ್ಯ ಇದೆ. ಸಂಸ್ಕೃತದಲ್ಲಿ ಹೇಳ್ತಾನೆ, ವೇಣುಂ ಚುಂಬತಿ ಕೊಳಲಿಗೆ, ಬಿದಿರಿನ ಕೊಳಲಿಗೆ ರಂಧ್ರ ಮಾಡಿದಾರಲ್ಲ ಅಲ್ಲಿ ತುಟಿಯನ್ನು ಅದರಲ್ಲಿಟ್ಟು ಗಾಳಿಯನ್ನು ಊದಿದ್ರೆ ಮಾಧುರ್ಯವಾದಂತಹ ಸಂಗೀತ ಬರುತ್ತೆ. ಭೇರೀಂ ತಾಡಯತಿ, ಕೋಟೆ ಮೇಲೊಬ್ಬ ನಿಂತ್ಕೊಂಡು ಒಂದು ದೊಡ್ಡ ನಗಾರಿ ಇಟ್ಕೊಂಡಿರ್ತಾನೆ, ಅವನು ಅದನ್ನು ಬಡಿಯೋದು ಅಂತ. ಅಲ್ಲಿ ತಾಡಯತಿ ಅಂದರೆ ಹೊಡೆಯೋದು ಅಂತ. ಒಂದು ಕೋಲಿಗೆ ಬಟ್ಟೆ ಕಟ್ಕೊಂಡು ಬಡಿತಾ ಇರ್ತಾನೆ. ಮಾಧುರ್ಯ ಬಹಳ ಮುಖ್ಯ. ಇವತ್ತು ನಾವು ಅಂಥ ವಿಷಯದಲ್ಲಿ ಸ್ಮರಿಸ್ಕೋಬೇಕಾದ್ದು ನಮ್ಮ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಹೇಳೋರು, ಮ್ಯೂಸಿಕ್, ಮ್ಯೂಸಿಕ್ಕಲ್ಲಿ ಎಂ ಇದೆಯಲ್ಲ ಅದು ಮೆಲೋಡಿ, ಆ ಎಂ ಇಲ್ಲ ಅಂದರೆ ಯು ಸಿಕ್, ಕಾಯಿಲೆ ಬಂದ್ಬಿಡುತ್ತೆ. ಆದ್ದರಿಂದ ಈ ಇಟ್ಟಿರುವ ಹೆಜ್ಜೆ ಬಹಳ 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 ಚೆನ್ನಾಗಿದೆ, ತುಂಬ ಭದ್ರವಾಗಿದೆ. ಕಾರಣ ಏನಪ್ಪ ಅಂದರೆ, ಆ ಪಕ್ಕದಲ್ಲಿರೋ ದಿಗ್ಗಜರೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಮಾತಿಗೆ ಮರ್ಯಾದೆ ಕೊಡುವಂಥ, ಕಲೆಗೆ ಮರ್ಯಾದೆ ಕೊಡುವಂಥ, ಕಲೆಯೇ ಜೀವನವಾಗಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಾದ್ದರಿಂದ ಹಣಕಾಸಿಗಾಗಿ ಕೆಲಸ ಮಾಡೋರು ಅಲ್ಲ ಅವರು ಯಾರೂ. ಅಂಥವರೆಲ್ಲ ಇಲ್ಲಿ ಸೇರಿರೋದ್ರಿಂದ ಇದು ಕಾಸ್ಮಾಸ್ವರೆಗೆ ಆಗಿ ಹೋಗುತ್ತದೆ. ಬರೀ ಬೆಂಗಳೂರಲ್ಲಿ ಇರಲ್ಲ, ಕಾಸ್ಮಾಸ್ವರೆಗೂ ಬೆಳೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಒಂದೇ ಒಂದು ನಾನು ಹೊಗಳ್ಬಿಟ್ರಲ್ಲ ಸಂಸ್ಕೃತದಲ್ಲಿ, ಅದಕ್ಕೋಸ್ಕರ ಏನಾದ್ರು ಸಂಸ್ಕೃತದಲ್ಲೇ ನಾನು ಹೇಳಬೇಕು. ಏನಾದರೂ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಯಥಾ ನಯತಿ ಕೈಲಾಸಂ ನಗಂ ಗಾನ ಸರಸ್ವತಿ, ತಥಾ ನಯತಿ ಕೈಲಾಸಂ ನ ಗಂಗಾ ನ ಸರಸ್ವತಿ. ನಗಂ ಗಾನ ಸರಸ್ವತಿಯನ್ನು ಇನ್ನೊಂದು ಸಾಲಿನಲ್ಲಿ ಕವಿ ನ ಗಂಗಾ ನ ಸರಸ್ವತಿ ಅಂತ ಪದಭೇದ ಮಾಡ್ತಾನೆ. ಉದ್ದೇಶ ಏನು ಅಂದರೆ, ಮನುಷ್ಯನನ್ನು ಗಾನ ಸರಸ್ವತಿ ಹೇಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗುತ್ತೋ, ಕರ್ಕೊಂಡು ಹೋಗ್ತಾಳೋ, ಹಾಗೆ ಗಂಗಾ ಸ್ನಾನ ಸರಸ್ವತಿ ಸ್ನಾನ ಕೈಲಾಸಕ್ಕೆ ಕರ್ಕೊಂಡು ಹೋಗಲ್ಲ. ಗಾನ ಸರಸ್ವತಿಗೆ ಮಾತ್ರ ಶಕ್ತಿ ಇದೆ. ಕಾರಣ ಏನಪ್ಪ ಅಂದರೆ, ಅದು ಅಷ್ಟು ಜೀವಂತವಾದಂಥ ವಿಷಯ. ಹಿಂದೆ ಕಾಲದಲ್ಲಿ ಯಾರು ಏನಾರು ಹೇಳಬೇಕಾದ್ರೆ ನಾಕೇ ಕಿವಿ ಅಂತ ಇದ್ರಂತೆ, ಹೇಳುವರ ಎರಡು ಕಿವಿ, ಕೇಳಿಕೊಳ್ಳೋದು ಎರಡು ಕಿವಿ. ಅವನು ಆಮೇಲೆ ಅವನ ಶಿಷ್ಯರಿಗೆ ಹೇಳ್ಕೊಡ್ಬೇಕು. ಹಾಗೆ ಒಂದು, ಎರಡನೇದು ನಿಮ್ಮ ಮಾತಿನಲ್ಲಿ ನಾನು ಬಹಳ ಚೆನ್ನಾಗಿ ನೀವು ಹೇಳಿದ ಮಾತು ನನಗೆ ಇಷ್ಟವಾದ್ದೇನು ಅಂದರೆ, ಖಂಡಿತ ಆಸಕ್ತಿ ಇರುವಂಥ ಶಿಷ್ಯ ಇದ್ದರೆ ಮಾತ್ರ ಗುರು ಪಾಠ ಹೇಳ್ಕೊಡೋಕ್ಕಾಗುತ್ತೆ.
ಗುರುವಿಂದ ಅವನಿಗೂ ಕಲಿಯೋಕ್ಕಾಗುತ್ತೆ. ನೀವು ಹೇಳಿದಾಗೆ ಶೋಕಿಗೆ ಸುಮ್ಮನೆ ಅರಂಗೇಟ್ರಮ್ ಆಗ್ಬಿಡಿ, ಒಂದು 6 ತಿಂಗಳಲ್ಲಿ ಹೇಗೋ ಟೌನಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ವಿ, ಒಂದು 4 ಹಾಡು ಹೇಳಿಕೊಟ್ಬಿಡಿ ಅಂತ. ನೀವು ಯಾರು ಮುತ್ತಿನ ತೋರಣ ನೋಡಿದರೆ ಗೊತ್ತಾಗುತ್ತೆ ನಾನು ಅಂಥ ಒಂದು ಸೀನಲ್ಲಿ ಎದ್ದು ಬಂದುಬಿಡ್ತೀನಿ, ನಾನು ಹೇಳ್ಕೊಡಲ್ಲ ಪಾಠನ ಅಂತ. ಹಾಗೆ ಖಂಡಿತ ನಾವು ಅಂಥದ್ದನ್ನು ಖಂಡಿಸಬೇಕು. ಸಿನಿಮಾ ಹಾಡನ್ನು ನಾನೇನು ಬಯ್ಯೋದಿಲ್ಲ, ಯಾಕೆಂದರೆ ಸಿನಿಮಾ ಹಾಡಲ್ಲಿ ಬೇಕಾದಂಥ ಶಾಸ್ತ್ರೀಯ ಸಂಗೀತವನ್ನು ಇಟ್ಟುಕೊಂಡು ನಾವು ಬೇಕಾದಷ್ಟು ಹಾಡುಗಳು ಮಾಡಿದ್ದೀವಿ, ಪ್ರಚಲಿತವಾಗಿದೆ ಯಾವುದು. ಆದರೆ ಅದನ್ನು ಹಾಡೋದನ್ನು ಅಷ್ಟು ಸುಲಭ ಮಾಡ್ಕೋಬಾರ್ದು. ಶಾಸ್ತ್ರವನ್ನು ಕಲಿಬೇಕಾಗುತ್ತೆ, ಶಾಸ್ತ್ರವನ್ನು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಬೇಕು, ನಿಮಗೊಂದು ಟ್ರೈನಿಂಗ್ ಬೇಕು. ಆ ತರಬೇತಿಯನ್ನು ಕೊಟ್ಟು ಶುದ್ಧವಾದಂಥ ಅವ್ರು ಹೇಳಿದಾಗೆ ಪರ್ಫಾರ್ಮರ್ಸ್ ಪರಿಣಿತರನ್ನಾಗಿ ತಯಾರು ಮಾಡಿ ಬಿಡೋದಕ್ಕೆ ನಾವು ಶ್ರಮ ಇಟ್ಕೊಂಡು ಹೊರಟಿದ್ದೀವಿ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆ ಗಾನ ಸರಸ್ವತಿ ಖಂಡಿತ ಆಶೀರ್ವಾದ ಮಾಡ್ತಾಳೆ. ಬಹುಶಃ ಇನ್ನು ಕೆಲವೇ ವರ್ಷದಲ್ಲಿ ನನ್ನ ಕರಿತಿರೋ ಅಷ್ಟು ಅವತ್ತಿಗೆ ಇನ್ಯಾರನ್ನು ಕರಿತಿರೋ ಗೊತ್ತಿಲ್ಲ, ಬಟ್ ಕಾಸ್ಮಾಸ್ ಮಾತ್ರ ಬಹಳ ಎತ್ತರ ಕೊಟ್ಟೋಗಿರುತ್ತೆ, ಖಂಡಿತ ಹೇಳ್ತೀನಿ. ಅಕಸ್ಮಾತ್ ನೀವು ಕರೀದೆ ಹೋದರೆ ನಾನು ಪೇಪರ್ ಒಳಗೋ ಟಿ ವಿಲೋ ನೋಡ್ಕೋತೀನಿ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಇವಾಗ ಕಮ್ಯುನಿಕೇಷನ್ ಬಹಳ ಸುಲಭವಾಗಿದೆ, ಇಷ್ಟು ದೂರ ಬರಬೇಕಾಗೇ ಇಲ್ಲ. ನಾನು ಈ ಎಲ್ಲ ಸಹೃದಯರಿಗೂ ಈ ಎಲ್ಲ ಸಂಗೀತದ ಮನಸ್ಸುಗಳಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನನ್ನ ಕೊನೆಯ ಮಾತು ಹೇಳ್ತೀನಿ. ಆ 2ನೇ ಕಾಂಪೋಸಿಷನ್ ಅನ್ಕ ಟ್ರೆಮೆಂಡಸ್, ಫಂಟಾಸ್ಟಿಕ್, ಎಕ್ಸಲೆಂಟ್, ವೆರಿ 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 ಕ್ಯೂಟ್ ಆ್ಯಂಡ್ ನಾವೆಲ್ಟಿ, ಬಹಳ ನಾವೆಲ್ಟಿ ಇದೆ ಅದರಲ್ಲಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು, ನಮಸ್ಕಾರಗಳು, ಆಶೀರ್ವಾದಗಳು. ಸ್ವಲ್ಪ ಕೋಪ ಎಲ್ಲ ಓಕೆ, ಥ್ಯಾಂಕ್ ಯು. ಹಿರಿಯರ ಒಡನಾಟ ಯಾವಾಗಲೂ ಕಲಿಕೆಗೆ ಕಾರಣ ಆಗತ್ತೆ. ಕೆಲವೊಂದು ವಿಷಯಗಳನ್ನು ಕಲಿಸ್ಕೊಟ್ಟಿದ್ದಾರೆ ಶ್ರೀಯುತ KSL ಸ್ವಾಮಿಯವರು. ಮೊದಲನೇದಾಗಿ 73 ಅಲ್ಲ 75 ಅಂತಂದರು, ಅಂದರೆ ನಾವು ಸದಾ ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ಕಾಸ್ಮಾಸ್ ಆತ್ಮ ಖಂಡಿತವಾಗ್ಲೂ ಅಪ್ಡೇಟೆಡ್ ಕರಿಕುಲಮ್ ಥಿಯೇಟ್ರ್ ಮ್ಯೂಸಿಕ್ ಆರ್ಟಲ್ಲಿ ಕೊಡೋಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇರುತ್ತೆ. ಒಂದು ವಿಷಯಕ್ಕೆ ಕ್ಷಮೆಯನ್ನು ಕೇಳೋದು ಬೇಕಾಗಿಲ್ಲ, ಯಾಕೆಂದರೆ ಅಲ್ಲಿ ನನಗೆ ಸಿಕ್ಕಿದಂಥ ಸ್ಕ್ರಿಪ್ಟಲ್ಲಿ 73 ಅಂತ ಹಾಕಿದರು, ಅದರಿಂದ 37 ಅಲ್ಲ ಈಗ 57 ಆಯಿತು. ವಯಸ್ಸು ಒಂದು ಪ್ರಮಾಣ ಅಲ್ಲ ಅನ್ನೋದನ್ನು ಶ್ರೀಯುತ KSL ಸ್ವಾಮಿಯವರು ಸಾಕ್ಷಿಭೂತವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು 2ನೇ ಸಂಗತಿ ಅಂದರೆ ತೋರಿಕೆಯ ಎತ್ತರ ಬೇಡ ಅಂತ ಹೇಳಿದ್ರು, ಜೊತೆಗೆ ಒಂದು ವಿಶೇಷವಾದ ಆಶೀರ್ವಾದ ಮಾಡಿದ್ದಾರೆ, ಇಳಿಯದ ಎತ್ತರಕ್ಕೆ ಕಾಸ್ಮಾಸ್ ಆತ್ಮ ಬೆಳೆಯುತ್ತೆ ಅಂತ. ಆ ಆಶೀರ್ವಾದಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಸಂಗೀತ ಅಥವಾ ಕಲೆ ಅನ್ನೋದು ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಗಬೇಕು ಅನ್ನೋಂಥ ಅಮೂಲ್ಯವಾದ ಮಾತನ್ನು ಹೇಳಿದ್ದಾರೆ ಶ್ರೀಯುತ KSL ಸ್ವಾಮಿಯವರಿಗೆ ಇಲ್ಲಿ ಆಗಮಿಸಿದ್ದಕ್ಕಾಗಿ, ಜೊತೆಗೆ ಇಂಥ ಅಮೂಲ್ಯವಾದಂಥ ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ವಿಶೇಷವಾದ ಧನ್ಯವಾದಗಳನ್ನು ಮನಃಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇವೆ.